ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಫ್ರೈಡೇಯಿಂದ ಸ್ಟಾರ್ಟ್ ಆಗಿರೋ ವ್ಲಾಗ್, ಲಾಸ್ಟ್ ಫ್ರೈಡೇಯಿಂದ. ಆ್ಯಕ್ಚುಲಿ ನಾನು ಅಕ್ಕನ ಮಗಳದು ಕೂದಲು ತೆಗ್ಸೋಕೆ ಹೋಗಿದ್ವಿ. ಸೊ ಶುಕ್ರವಾರ ಮನೆಯಲ್ಲಿ ವಾರ ಮುಗಿಸಿ ಬೆಳಗ್ಗೆನೆ ಕಾನಿಷ್ಕನ್ನ ಸ್ಕೂಲಿಂದ ಹಾಗೆ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ಶಿವಮೊಗ್ಗಕ್ಕೆ. ಸೊ ಹಿಂದ್ಗಡೆ ಫುಲ್ಲು ನಮ್ಮದೊಂದಿಷ್ಟು ಲಗೇಜು, ಅದಾದಮೇಲೆ ಶಿವಮೊಗ್ಗ ಹೋದ್ಮೇಲೆ ಮತ್ತೊಂದಿಷ್ಟು ಲಗೇಜ್ ಎಲ್ಲ ತೋರಿಸ್ತೀನಿ. ಸೊ ಹೋಗ್ತಾ ಇರೋದಷ್ಟೇ ವೀಡಿಯೋ ಮಾಡಿದೆ. ಅದಾದಮೇಲೆ ಅಲ್ಲಿ ಫುಲ್ಲು ಬ್ಯುಸಿಯಾಗಿ ಹೋಗಿದ್ವಿ, ಎಲ್ಲ ಹೊರಡೋ ಅರ್ಜೆಂಟಲ್ಲಿ ಇದ್ವಿ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಹಿಂದ್ಗಡೆ ಸೀಟಲ್ಲಿ ಏನು ಯಾರಿಗೂ ಬರೋಕ್ಕಾಗಲ್ಲ, ಆ ಥರ ಫುಲ್ಲು ಲಗೇಜ್ ಫುಲ್ ಮಾಡಿಕೊಂಡು ನಾನು ಹಸ್ಬೆಂಡ್ ಒಂದು ಗಾಡೀಲಿ, ಅಕ್ಕ ಇಬ್ಬರು ಅಕ್ಕ ಅವರು ಒಂದು ಗಾಡೀಲಿ, ಅಕ್ಕ ಅವರು ಭಾವ ಅವರು ಮಕ್ಕಳೆಲ್ಲ, ಆ್ಯಂಡ್ ಅಣ್ಣ ಅವರು ಒಂದು ಗಾಡೀಲಿ, ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲ ಇದ್ದರು, ಅವರು ಒಂದು ಮೂರು ಗಾಡೀಲಿ ಹೊರಟ್ವಿ ಎಲ್ಲರೂ. ಸೊ ಜಾಸ್ತಿ ವ್ಲಾಗ್ ಮಾಡ್ಕೊಳೋಕ್ಕಾಗಿಲ್ಲ ಅವತ್ತಿನ ದಿವಸ, ಎಲ್ಲರಿಗೂ ಸ್ಟ್ರೈನ್ ಆಯಿತು. ರಾತ್ರಿ 10:30 ಹೋದಾಗ ಮನೆಗೆ ರೀಚ್ ಆದಾಗ ಚಿಕ್ಕಪ್ಪವ್ರ ಮನೇಲಿ ಉಳ್ಕೊಂಡಿದ್ವಿ. ನಮ್ಮದು ನೇಟಿವ್ ಬಂದುಬಿಟ್ಟು ತುರ್ವೇಕೆರೆ ಮೈಸಂದ್ರ. ಸೊ ಹತ್ರ ಹತ್ರ ಅಲ್ಲೇ ಬರೋದು ಭಾವವ್ರದ್ದು, ನಮ್ಮದು ಎಲ್ಲ ಮೀನ್ಸ್ ಮುಂಚೆ ಇದ್ದವ್ರು ಎಲ್ಲರೂ, ಅವ್ರದ್ದು ಪ್ರಾಪರ್ ಊರು, ನಮ್ಮ ತಾತ ಅವ್ರದ್ದು ಆ ಥರ. ಸೊ ಇದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ, ದೊಡ್ಡ ಶೆಟ್ಟಿ ಕೆರೆ ಅಂತ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಸೊ ಮೈಸಂದ್ರ ಹತ್ರ ಸೊ ಬೆಟ್ಟದ ರಂಗನಾಥ ಸ್ವಾಮಿ ತುಂಬ ಮೇಲಿರೋದು ದೇವಸ್ಥಾನ. ಸೊ ಬೆಳಗ್ಗಿನ ಜಾವ 3:30 ಎಲ್ಲ ಎದ್ದು ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಚಿಕ್ಕಪ್ಪರ ಮನೇಲಿ, ಸೊ ಬೆಳಗ್ಗೆನೇ ಎದ್ದು 4:30 ಆಗಿತ್ತು ನಾವೆಲ್ಲ ದೇವಸ್ಥಾನ ಹತ್ರ ಬಂದಾಗ ಅನಿಸುತ್ತೆ. ಸೊ ಭಾವ ಅಕ್ಕವರೆಲ್ಲ ಫಸ್ಟ್ ಹೋಗಿದ್ರು, ಅದಾದಮೇಲೆ ನಾನು ಅಣ್ಣವರೆಲ್ಲ ಮತ್ತೆ ಸ್ವಲ್ಪ ಹೊತ್ತಾಯಿತು ಮಕ್ಕಳಿಗೆಲ್ಲ ಹೊರಡಿಸ್ಕೊಂಡು ಬರೋಷ್ಟೊತ್ತಲ್ಲಿ. ಸೊ ನಾವೆಲ್ಲ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು, ಅಂದರೆ ಅಭಿಷೇಕ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ನಾವು ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಅಭಿಷೇಕಕ್ಕೆ. ಏನಂದರೆ ಅವತ್ತು ಆ್ಯಕ್ಚುಲಿ ನಾವು ಸಂಡೇ ಅಂತ ಅಂದ್ಕೊಂಡು ಕೂದಲು ತೆಗ್ಸೋದು. ಸೊ ಸ್ಯಾಟರ್ಡೇ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ಅವತ್ತೇ ಎಲ್ಲ ಪೂಜೆನೂ ಮಾಡಿಸಿದ್ರೆ ಒಳ್ಳೆಯದು ಅನ್ನೋಕ್ಕೋಸ್ಕರ ಪೂಜೆ ಎಲ್ಲ ಅವತ್ತು ಇಟ್ಕೊಂಡ್ವಿ. ಸೊ ನಮ್ಮ ವೈಭವಿ ತುಂಬ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು, ತುಂಬ ಚೆನ್ನಾಗಿ ಅನಿಸಿತ್ತು. ಅವಳು ಎದ್ದಿದ್ಲು, ನಾವೆಲ್ಲ ಎದ್ದಾಗಲೇ ಅವಳು ಎದ್ದು ರೆಡಿಯಾಗಿದ್ಲು. ಸೊ ಕೂದಲು ಕೊಟ್ಟು, ಇವಾಗ ಈ ತಂಡೆಯಲ್ಲಿ ಪಾಪ ಅವಳಿಗೆ ಕೂದಲು ಕೊಟ್ಟಿದ್ದು, ಸ್ನಾನ ಮಾಡಿಸಿದ್ದೆ ಒಂಥರ ಹಿಂಸೆ ಆಗೋಗಿದ್ದೆ ಅಂದರೆ ಸಖತ್ ಕೊಡ್ಲಿತ್ತು. ಮೇಲ್ಗಡೆ ವೆದರ್ ಎಲ್ಲ ಫುಲ್ಲು ಈ ಮೋಡ ಮುಚ್ಕೊಂಡಿತ್ತು. ಇಬ್ಬನಿ ಎಷ್ಟು ಚೆನ್ನಾಗಿತ್ತು ಅಂದರೆ ವೆದರ್ ನನ್ನ ಫೋನಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸಿದೆಲ್ಲ ಗೊತ್ತಿಲ್ಲ. ಇದು ಫುಲ್ಲು ಮೇ ಬಿ 5:30 ಸಿಕ್ಸ್ ಓ ಕ್ಲಾಕ್ ಇರ್ಬೋದು, ಮೋಸ್ಟ್ಲಿ ಇದು 5:00 ಇರ್ಬೋದು ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು ವೆದರ್ ಮಾತ್ರ. ಮೀನ್ಸ್ ಅದೆಲ್ಲ ಹಳ್ಳಿಲಿರೋರಿಗೆ ಅದೆಲ್ಲ ಬ್ಯೂಟಿ ನೋಡೋದಕ್ಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ನಮಗೆಲ್ಲ ಈ ಥರದ್ದೆಲ್ಲ ನಿಜವಾಗ್ಲೂ ನೋಡೋಕೆ ಸಿಗೋದಿಲ್ಲ, ಸಿಕ್ತಾಗಂತೂ ಎಷ್ಟಾಗುತ್ತೋ ಅಷ್ಟು ಅದನ್ನು ಅನುಭವಿಸ್ಬೇಕು ಅಷ್ಟೇ ಖುಷಿನ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ವೆದರ್ ಮಾತ್ರ ಸಖತ್ತಾಗಿತ್ತು. ಸೊ ಪಾಪುಗೆ ಕೂದಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವಳು ಅಲಗ್ ಸ್ಟಾರ್ಟ್ ಮಾಡಿದ್ಳು. ಅವಳಿಗೆ ಏನಂದರೆ ಡ್ರೆಸ್ ಚೇಂಜ್ ಮಾಡುವಾಗ, ಸ್ನಾನ ಮಾಡಿಸುವಾಗ ತಲೆಗೆ ಹಾಕ್ಬಾರ್ದು, ನೀರು ತಲೆಗೆ ಹಾಕುವಾಗ ತುಂಬ ಅಳ್ತಾಳೆ, ತಲೆನ ಹಸಿ ಮಾಡೋಕ್ಕೆ ಹೇಳಿದ್ರು, ಹಸಿ ಮಾಡೋತ್ತಿಗೆ ಆಗಲೇ ಅಳುವಾಗ ಸ್ಟಾರ್ಟ್ ಮಾಡೋದು, ಎಲ್ಲ ಗಟ್ಟಿಗಟ್ಟಿಗೆ ಹಿಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಅವಳಿಗೆ ಹಿಂಸೆ ಮಾಡಿಬಿಟ್ರೆ ತುಂಬ ಆಗಲೇ ಅಳಗ್ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ. ತುಂಬ ಅತ್ಲು ವಾಯ್ಸೇ ಸ್ವಲ್ಪ ಒಂಥರ ಮಾಡ್ಕೊಂಡ್ಳು, ಎಷ್ಟೋ ತನಕ ಬಿಕ್ಕಳಿಸ್ತಾನೆ ಇದ್ಲು ಪಾಪ ಅವಳು, ದುಃಖಿಸ್ಕೊಂಡು ಅಳ್ತಾ ಇದ್ಲು. ಸೊ ಅವರು ಸ್ವಲ್ಪ ಕೂದಲು ತೆಗೆಯೋರಿಗೂ ಏಜ್ ಆಗಿಬಿಟ್ಟಿತ್ತು, ಅವರೊಬ್ಬರೇ ಇರೋದಲ್ಲಿ ಅವರು ಸ್ವಲ್ಪ ತೆಗೆಯೋದು ಕೂಡ ತಡ ಮಾಡಿದ್ರು. ಒಂದೆರಡು ಕಡೆ ಸ್ವಲ್ಪ ಲೈಟಾಗಿ ಗಾಯ ಕೂಡ ಆಯಿತು. ತಗ್ಸಿ ಅದಾದಮೇಲೆ ಕೊನೆಗೆ ಅಲ್ಲಿ ನೀರು ಒಲೆ ಇತ್ತು ಕಾಯಿಸೋಕೆ, ಬಟ್ ಅದು ಒಳಗಡೆ ಇತ್ತು, ಅಲ್ಲಿ ಹರಡಿಕೆ ಇತ್ತು ಅಂದ್ಬಿಟ್ಟು ಹೊರಗಡೆನೆ ಬಂಡೆ ಹತ್ರನೇ ಕಲ್ಲೆಲ್ಲ ಇಟ್ಟು ಸ್ವಲ್ಪ ಬಿಸಿ ಮಾಡಿ, ತುಂಬ ತಣ್ಣಗಿತ್ತು, ನೀರು ಕೊರಿತಾ ಇತ್ತು. ಸೊ ಅದಕ್ಕೋಸ್ಕರ ಪಾತ್ರೆಗೆ ಎಲೆಗಳೇನು ಉದುರಿರುತ್ತೆ ಮರದ ಎಲೆಗಳು ಅದನ್ನೆಲ್ಲ ಹಾಕಿಬಿಟ್ಟು ಅಲ್ಲೇ ಬೆಂಕಿ ಎಲ್ಲ ಕಾಯಿಸಿ ಪಾಪುಗೆ ನೀರು ಬಿಸಿ ಮಾಡಿ ಅಲ್ಲೇ ಸ್ನಾನ ಕೂಡ ಮಾಡಿಸಿ. ಸನ್ರೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋದಕ್ಕೆ. ಫುಲ್ಲು ಎಂಥ ಫುಲ್ಲು ಟಾಪಲ್ಲಿ ನಿಂತು ವ್ಯೂ ನೋಡಿದಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಸೊ ಅದಾ ಸ್ವಲ್ಪ ಹೊತ್ತು ಹೊರಗಡೆ ಒಳಗಡೆ ಪೂಜೆ ಎಲ್ಲ ಕೂಡ ನಡೀತಾ ಇತ್ತು, ಪ್ರಸಾದ ಕೂಡ ಅಷ್ಟೊತ್ತಿಗೆಲ್ಲ ರೆಡಿಯಾಯಿತು, ನೈವೇದ್ಯ ಆಯಿತು. ಈ ಇದು ಮಾಡೋಷ್ಟೊತ್ತಲ್ಲಿ ಆಗಲೇ ಪೂಜೆ ಎಲ್ಲ ಮುಗಿದಿತ್ತು. ಸೊ ಪೂಜೆ ಎಲ್ಲ ನಾರ್ಮಲಾಗಿ ಪೂಜೆ ಏನು ಧನುರ್ಮಾಸದ ಪೂಜೆ ಬರ್ತಾರಲ್ಲ ಅವ್ರದ್ದೆಲ್ಲ ಫಸ್ಟ್ ಪೂಜೆ ಆಯಿತು. ಅದಾದಮೇಲೆ ಇನ್ನೊಂದು ಸರಿ ಮತ್ತೆ ನಮ್ಮದು ಸಪ್ರೇಟ್ ಇನ್ನೊಂದ್ಸರಿ ಪೂಜೆ ಮಾಡಿಕೊಟ್ಟು ಹಣ್ಣುಗಳು ಎಲ್ಲ ಪೂಜೆ ಮಾಡಿಕೊಟ್ರು. ಪಾಪುಗೆ ದೇವ್ರ ಹತ್ರ ಕೂರಿಸಿ ಸ್ವಲ್ಪ ಹೊತ್ತು ಕರ್ಕೊಬಂದರು. ಅವಳಿಗೆ ಕೂದಲು ಕೊಟ್ಟಾಗಿಂದನೂ ಪಾಪ ತುಂಬ ಅಳ್ತಾ ಇದ್ಲು. ಹೋದ ಸರಿ ಹೋದಾಗ ಆ್ಯಕ್ಚುಲಿ ಬುಕ್ ಮಾಡೋಕ್ಕೆ 1 ವೀಕ್ ಬ್ಯಾಕ್ ಹೋಗಿದ್ರು, ಅವಾಗಲೂ ಹೋದಾಗ ನಾರ್ಮಲಾಗಿದ್ಲು, ಸುಮ್ಮನೆ ಇದ್ಲು. ಬಟ್ ಇವತ್ತು ತುಂಬ ಅಳಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು ಪಾಪ. ಅವಳಿಗೆ ಅದೇ ಓ ಎಲ್ಲ ತುಂಬ ಇರಿಟೇಟ್ ಮಾಡಿಬಿಟ್ಟು ಅವಳಿಗೆ ಇಷ್ಟ ಆಗೋದಿಲ್ಲ. ನೀ ಸಾಫ್ಟಾಗಿ ಎತ್ಕೊಳ್ಬೇಕು, ಸಾಫ್ಟಾಗಿ ಮಾತಾಡಿಸ್ತಿರ್ಬೇಕು, ಅದರಲ್ಲೂ ಗಟ್ಟಿಗಟ್ಟಿ ಇಟ್ಕೊಳ್ಳೋದು, ತಣ್ಣಗಿರೋದು, ತಲೆಗೆ ಸ್ನಾನ ಮಾಡಿಸೋದೆಲ್ಲ ಅವಳಿಗೆ ಇಷ್ಟನೇ ಆಗೋದಿಲ್ಲ. ಸೊ ಕೂದಲು ಕೊಟ್ಟಿದ್ದೆಲ್ಲ ಆಯಿತು, ಸ್ವಲ್ಪ ತಲೆ ನಿಂತ್ಕೊಂಡು 2 ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಕ್ಚುಲಿ ನಾನು ಡ್ರೆಸ್ ಕಲರೆಲ್ಲ ಫುಲ್ಲು ಬೇರೆ ಥರ ಬಂದಿದೆ, ಕಲರೆಲ್ಲ ಫುಲ್ಲು ಅದು ಫಾಂಟ್ ಚೇಂಜ್ ಮಾಡಿದ್ದೇನೋ ಫುಲ್ಲು ಡಿಫ್ರೆಂಟ್ ಆಗಿಬಿಟ್ಟಿದೆ. ಸೊ ಕೂದಲು ಕೊಟ್ಟಿದ್ದು ಒಂದು ದಿವಸ, ಅವತ್ತಿನ ದಿವಸನೇ ಸಂಜೆ ಉತ್ಸವ ಇತ್ತು, ಊರೊಳಗಡೆ ಉತ್ಸವ ನಡೆಸ್ತಾರೆ ದೇವರು, ಇದೇ ದೇವ್ರು ಏನು ಕೆಳಗಡೆ ಒಂದು ಉತ್ಸವ ಮೂರ್ತಿ ಇರುತ್ತಲ್ಲ ಅದನ್ನು ಕರ್ಕೊಂಡೋಗಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಸೊ ಅದನ್ನು ಈವ್ನಿಂಗ್
ಆ ಪೂಜೆ ಇಟ್ಕೊಂಡಿದ್ವಿ. ಸೊ ಅಲ್ಲಿಂದ ಭಾವ ರಿಲೇಟಿವ್ ಮನೆ ಅಲ್ಲೇ ಇರೋದು, ಸೊ ಅಲ್ಲಿ ಹೋದ್ವಿ. ಅಲ್ಲೂ ಒಂದು ದೇವಸ್ಥಾನ ಇತ್ತು, ಸೊ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಆ್ಯಕ್ಚುಲಿ ಸೂರ್ಯನ ಬೆಳಕು ಹಿಂದೆ ಇರೋದ್ರಿಂದ ಎಲ್ಲರೂ ಕೂಡ ಯಾರ್ದು ಮುಖ ಕಾಣಿಸ್ತಾ ಇಲ್ಲ. ಫುಲ್ಲು ನಾವು 4 ಜನ ಏನಿದ್ದೀವಿ, ಅಕ್ಕವರು, ಭಾವರು, ಅಣ್ಣ, ಎಲ್ಲರದು ಕೂಡ ಸೇರಿಸಿ ತೆಗೆದಿರೋದು ಫೋಟೋ. ಅದು ಸೂರ್ಯನ ಬೆಳಕು ಅಪೋಸಿಟ್ ಆಗಿರೋದ್ರಿಂದ ಎಲ್ಲ ಕತ್ಲೆ ಕತ್ಲೆ ಬಂದ್ಬಿಟ್ಟಿದೆ. ಸೊ ಸ್ವಲ್ಪ ಹೊತ್ತು ಫೋಟೋಸ್ ತೆಗೆಸ್ಕೊಂಡು, ನಿಜವಾಗ್ಲೂ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಂದರೆ ಫುಲ್ಲು ವ್ಲಾಗ್ನ ನೀಟಾಗಿ ಕ್ಲಿಯರಾಗಿ ಮಾಡಬೇಕು ಅಂತ. ಬಟ್ ಹೇಳಿದ್ನಲ್ಲ, ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಎಲ್ಲರೂ ಕೂಡ ಸೇರ್ ಮಾಡಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ಬ್ಯುಸಿಯಾಗಿ ಹೋಗ್ಬಿಟ್ವಿ. ಸೊ ಹೋಗೊತ್ತಿಗೆ ಒಂದೆರಡೇನು ಸೆಲ್ಫಿ ತೊಗೊಂಡಿದ್ವಿ, ಕೆಲವೊಂದು ಫೋಟೋಸ್ ತೊಗೊಂಡಿದ್ವಿ, ಅದಷ್ಟೇ, ಕೆಲವೊಂದು ಫೋಟೋಸ್ ಅಷ್ಟೇ. ಇದು ಬಂದುಬಿಟ್ಟು ಉತ್ಸವಕ್ಕೆ ಮುಂಚೆ ಈವ್ನಿಂಗ್, ಬೆಳಗ್ಗೆ ಏನು ಪೂಜೆ ಮುಗೀತೋ ಅದಾದಮೇಲೆ ಮಧ್ಯಾಹ್ನ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ, ಯಡಿಯೂರಿಗೆ ಹೋಗಿ ಬಂದ್ವಿ. ಅಲ್ಲಿ ರಿಲೇಟಿವ್ ಮನೆ ಇದೆ, ನಾ ಹಸ್ಬೆಂಡ್ ರಿಲೇಟಿವ್ ಮನೆ. ಸೊ ಅಲ್ಲಿಗೆಲ್ಲ ಹೋಗಿ ಮಾತಾಡ್ಸ್ಕೊಬಂದ್ವಿ. ಅಲ್ಲೆಲ್ಲ ಬ್ಲಾಗ್ ಎಲ್ಲ ಏನೂ ಮಾಡಲಿಲ್ಲ, ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಬೇರೆ 3:30 ಎದ್ದಿದ್ದು ಎಲ್ಲರೂ ಕೂಡ. ಸೊ ಸಂಜೆ ಇದು ಉತ್ಸವದ್ದು, ಉತ್ಸವ ಮೂರ್ತಿ ಏನು ಇಟ್ಟಿರ್ತಾರಲ್ಲ ದೇವಸ್ಥಾನ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಊರೊಳಗಡೆ ಎಲ್ಲ ಮೆರವಣಿಗೆ ಮಾಡಿಸಿ ಕರ್ಕೊಬರ್ತಾರೆ ದೇವ್ರನ್ನ. ಸೊ ಸ್ವಲ್ಪತ್ತೆ ಸ್ವಲ್ಪತ್ತೆ ಒಬ್ಬೊಬ್ಬರು ಎತ್ಕೊಳ್ತಾರೆ, ಸಖತ್ತು ವೇಟ್ ಇರುತ್ತಲ್ಲ. ಸೊ ಒಬ್ಬೊಬ್ಬರೆ ಸ್ವಲ್ಪ ಎತ್ಕೊಳ್ತಾ ಇದ್ರು. ಆ ಟೈಮಲ್ಲೂ ಕೂಡ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಪಾಪು ನಮ್ಮ ಸೌರವ್ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಹಸ್ಬೆಂಡ್ನ ಸ್ವಲ್ಪ ಎತ್ಕೊಂಡ್ರು, ಅವ್ರಿಗೆ ಕೈ ನೋವಾದ ನಾನು ಎತ್ಕೊಳ್ತಿದ್ದೆ. ಅವ್ರು ಸ್ವಲ್ಪ ಹೊತ್ತು ಪಲ್ಲಕ್ಕಿ ಏನು ದೇವ್ರದ್ದು ಉತ್ಸವ ಮೂರ್ತಿ ಎತ್ಕೊಳ್ತಾರಲ್ಲ, ಆವಾಗ ಕೂಡ ಸ್ವಲ್ಪ ಹೊತ್ತು ನಾನು ಎತ್ಕೊಂಡೆ. ಸೊ ವೀಡಿಯೋ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗೋಯಿತು, ಮಾಡೋಕ್ಕೆ ಆಗಲಿಲ್ಲ. ಯಾರ್ಯಾರು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನು ತಗೊಂಡಿದ್ರು ಅವ್ರ ಹತ್ರ ಎಲ್ಲ ಹೇಳಿ ಹೇಳಿ ತರಿಸ್ಕೊಂಡು, ನಂದರಲ್ಲಿ ಸ್ವಲ್ಪ ಇತ್ತು. ಭಾವ ಫೋನಲ್ಲಿ ಯಾರೋ ತೆಗೆದಿದ್ರು, ಸೊ ಅವರು ಕೂಡ ಶೇರ್ ಮಾಡಿದರು. ಸೊ ಅದರಲ್ಲೇ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಸೊ ಅಣ್ಣ ಪಲ್ಲಕ್ಕಿ ಎತ್ಕೊಂಡಿರೋದು ಅಣ್ಣ, ಹಸ್ಬೆಂಡ್ ಕೂಡ ಸ್ವಲ್ಪ ಎತ್ಕೊಂಡ್ರು ಅಷ್ಟೇ, ಅವ್ರಿಗೂ ಆಗಲಿಲ್ಲ. ಅದು ಭಾರ ಏನು ಬ್ಯಾಲೆನ್ಸ್ ಆಗಲಿಲ್ಲ ಹೈಟ್ ಕೆಲವ್ರದ್ದು, ಸೊ ಅವರು ಸ್ವಲ್ಪ ಎತ್ಕೊಂಡು ಬಿಟ್ಟರು. ತುಂಬ ಚೆನ್ನಾಗಿ ಅನ್ನಿಸ್ತು. ಏನಂದರೆ ದೇವ್ರ ಪೂಜೆ ಎಲ್ಲ ಒಟ್ಟಿಗೆ ಹೋಗಿ ಮಾಡಿಸಿರೋದು ಒಂದು ಕಡೆ, ದೇವ್ರ ಪೂಜೆ ಫುಲ್ಲು ಅವತ್ತು ಮಾರ್ನಿಂಗಿಂದ ನೈಟ್ ತನಕನೂ ವೈಕುಂಠ ಏಕಾದಶಿ ದಿವಸ, ಅದು ವೆಂಕಟೇಶ್ವರಂದು ಒಂದು ಸೇವೆ ಮಾಡಿರೋದು, ಎಲ್ಲರಿಗೂ ತುಂಬ ಖುಷಿ ಅನ್ನಿಸ್ತು. ಚೆನ್ನಾಗಾಯಿತು ಮಾತ್ರ ಪೂಜೆ ಎಲ್ಲ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಆಯಿತು. ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ನಮ್ಮ ಬೇಜಾರು ಕೂಡ ಹೋಯ್ತು. ಯಾಕಂದರೆ ಭಕ್ತಿಯಿಂದ ಏನು ಅದನ್ನು ಅನುಭವಿಸ್ಬೇಕಲ್ಲ ಆ ಪೂಜೆನೆಲ್ಲ ನಾವು ಖುಷಿಯಿಂದ. ಸೊ ಅದು ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ. ಸೊ ಪೂಜೆ ಊರೊಳಗಡೆ ಎಲ್ಲ ಮೆರವಣಿಗೆ ತೊಗೊಂಡೋಗಿದ್ದು. ಉತ್ಸವ ಕೂಡ ಬೇಗ ಮುಗೀತು. ಈ ಉತ್ಸವ ಮಾಡಿಸಿದ್ದು ನಮ್ಮ ಅಕ್ಕ ಏನಿವಾಗ ಮಾಡಿಸಿದ್ದಾರೆ ಪೂಜೆ, ಅವ್ರದ್ದು ಬೀಗ್ರೂಟದಲ್ಲಿ ಮಾಡಿಸಿದ್ರು. ಬೆಳಗ್ಗೆ ಬೀಗ್ರೂಟ ಮಾಡಿಸಿ ಮಧ್ಯಾಹ್ನ ಸಂಜೆಗೆ ಈ ಉತ್ಸವ ಮಾಡಿಸಿದ್ರು. ಅವಾಗ ತುಂಬ ಟೈಮ್ ಕನ್ಸ್ಯೂಮ್ ಅನ್ನಿಸ್ತು, ಜೊತೇಲಿ ನಾವು ಕೂಡ ಎಲ್ಲ ಒಂದೇ ದಿವಸ ಆಗಿದ್ದರಿಂದ ಆಗ ಅನ್ನಿಸ್ತಾನೆ ಗೊತ್ತಿಲ್ಲ. ಸೊ ಅವತ್ತು ಮಾಡಿಸಿದ ಉತ್ಸವ ಅವಾಗ ಬಿಟ್ಟರೆ ಅವರು 2013 ಮೇ ಬಿ ಮಾಡಿಸಿದ್ದು, 10 ವರ್ಷಕ್ಕೆ ಇವಾಗ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಅನ್ನಿಸ್ತು ಮಾತ್ರ, ಎಲ್ಲದೂ ತುಂಬ ಚೆನ್ನಾಗಾಯಿತು. ಸೊ ಅದರಿಂದ ಮುಗಿಸ್ಕೊಂಡು ನಮ್ಮ ಹಳ್ಳಿಯಲ್ಲಿ ನಮ್ಮ ಚಿಕ್ಕಪ್ಪರ ಮನೆ ಮತ್ತೆ ವಾಪಸ್ ಹೋದ್ವಿ. ಸೊ ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಸ್ವಲ್ಪ ಮಾರನೇ ದಿವಸ ಸಂಡೆಗೆ ಸ್ವಲ್ಪ ಫ್ರೀ ಇದ್ವಿ, ನಿಧಾನಕ್ಕೆ ಹೋದ್ರೂ ನಡೆಯುತ್ತೆ ಅನ್ನೋ ರೇಂಜಲ್ಲಿ ನಿಧಾನಕ್ಕೆ ರೆಡಿಯಾಗಿ ಸ್ವಲ್ಪ ಫೋಟೋಸ್ ಎಲ್ಲ ಅವತ್ತು ಸ್ವಲ್ಪ ತೆಗೆಸ್ಕೊಂಡು. ಇವರು ನಮ್ಮ ಸಣ್ಣಕ್ಕವರ ನಾದಿನಿ, ಅವರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಅವರು ಬಂದಿದ್ದರು, ಅವರು ಹಿಂದಿನ ದಿವಸ ಏನು ಉತ್ಸವ ದಿವಸನೇ ಅವರು ಎಲ್ಲ ಇದ್ದರು. ಸೊ ಅಲ್ಲಿಂದ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಬಟ್ ಅದರಲ್ಲೂ ಅರ್ಜೆಂಟಲ್ಲಿ ತೆಗೆಸ್ಕೊಂಡಿದ್ದು, ಆಲ್ರೆಡಿ ಎಲ್ಲ ಹೊರಟು ನಿಂತಿದ್ರು ಗಾಡಿ ಹತ್ರ, ಭಾವ ಒಬ್ಬರು ರೆಡಿ ಆಗ್ತಿದ್ದವು. ಸೊ ಅವಾಗ ಲೇಟಾಗಿ ಬಂದು ಬೆಳಗ್ಗೆಯಿಂದ ಅವರೆಲ್ಲ ಅಲ್ಲಿ ಅರೇಂಜ್ ಮಾಡಿ ಬಂದಿದ್ದು. ಸೊ ಹಾಗಾಗಿ ಎಲ್ಲ ಹೊರಟು ನಿಂತುಬಿಟ್ಟಿದ್ರು ಅರ್ಜೆಂಟಾಗಿ, ಹಾಗೆ ರೆಡಿಯಾಗಿ ಹೊರಟ್ವಿ. ಸೊ ಚೆನ್ನಾಗಿ ಅನ್ನಿಸ್ತು ಪೂಜೆ, ಅದರಲ್ಲೂ ಸಂಡೇ ಸ್ವಲ್ಪ ಫ್ರೀ ಇದ್ವೇನೋ ಅನ್ನಿಸ್ತು. ಬಟ್ ಎಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅವ್ರ ಆ ಕಡೆ ಬ್ಯುಸಿ ಆಗಿಬಿಟ್ವಿ. ಹಾಗಾಗಿ ನಾನು ಎಷ್ಟು ವೀಡಿಯೋ ಕಡೆಯೂ ಈವನ್ ಗಮನ ಹೋಗಲಿಲ್ಲ, ನಾನು ವ್ಲಾಗ್ ಮಾಡಬೇಕು ಅನ್ನೋದು ಕಡೆ ಗಮನ ಹೋಗಲಿಲ್ಲ, ಅಷ್ಟು ಬ್ಯುಸಿ ಆಗೋದೆ. ಒಂದು ಕಡೆ ಕೆಲವೊಂದು ಕಡೆ ಅಕ್ಕವರೇ ವೀಡಿಯೋ ಇದು ಪೂಜೆದ ವೀಡಿಯೋ ಮಾಡ್ಕೋ ಈ ಥರ ಎಲ್ಲ ಹೇಳೋರು 2 ದಿವಸದಿಂದ. ನನಗೆ ನಿಜವಾಗ್ಲೂ ಆ ಕಡೆ ಗಮನ ಹೋಗಲಿಲ್ಲ ಅಷ್ಟು. ಇವನ್ ಸೌರವ್ಗೆ ನಮ್ಮ ಸಣ್ಣವನಿಗೆ ನೋಡೋದು ಬರೀ ಇದೇ ಆಗೋಗ್ಬಿಡ್ತು ನನಗೆ. ನಮ್ಮಪ್ಪ ಇವರು ನಾವು ನೋಡಿದ್ದೀರೇನೋ ಗೊತ್ತಿಲ್ಲ, ಯಾವುದು ವ್ಲಾಗಲ್ಲ ನಾನು ಮೇಬಿ ಯಾವಾಗಲೂ ತೋರಿಸಿಲ್ಲ ಅನಿಸುತ್ತೆ. ಸೊ ಎಲ್ಲರೂ ರೆಡಿ ಮಾಡ್ಕೊಂಡು ಹೊರಟ್ವಿ. ಇದು ಇಲ್ಲಿ ಮೇಲ್ಗಡೆ ಇರೋದು ರಂಗನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿಗೇನು ನಾನ್ ವೆಜ್ ಮಾಡಲ್ಲ. ಬಟ್ ಕೆಳಗಡೆ ಭೂತಪ್ಪ ಇದೆಯಲ್ಲ, ಅಲ್ಲಿ ಕುರಿ ಕಡಿದ್ಬಿಟ್ಟು ಅಲ್ಲಿಂದ ತೊಗೊಂಡೋಗ್ಬಿಟ್ಟು ಆಮೇಲೆ ಅಲ್ಲಿ ಅಡುಗೆ ಮಾಡೋದು. ಸೊ ಅಲ್ಲಿಗೆ ಅಡುಗೆ ಎಲ್ಲ ಆದಮೇಲೆ ತಂದು ಎಡೆ ಮಾಡಿಬಿಟ್ಟು ಹೋಗಬೇಕು. ಸೊ ಇಲ್ಲಿ ಬಂದುಬಿಟ್ಟು ನಾವು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಚೇಂಜ್ ಇದೆಯಾ?
ಚೇಂಜ್ 5 ರೂಪಾಯಿ 10 ರೂಪಾಯಿ ಎಷ್ಟು ಇದೆ ಕಾಯಿನ ಕಾಯಿನ ಅಂತ ನೋಟ್ ಅದರ ಚೇಂಜ್ ಚೇಂಜ್ ಅದು ಅಷ್ಟು ಗಟ್ಟಿ ಇಟ್ಕೊಂಡ್ರೆ ಅವರು ಸೊ ಎಷ್ಟೊತ್ತು ಮೇಲೆ ನಾನು ಈ ವಿಡಿಯೋ ತೆಗೆದಾಗ ತುಂಬ ಟೈಮ್ ಆಗಿತ್ತು ಆಲ್ರೆಡಿ ಲಾಸ್ಟ್ ಪಂಕ್ತಿ ಮೇ ಬಿ ಒಂದು ಲಾಸ್ಟಿಂದ ಒಂದೆರಡು ಪಂಕ್ತಿ ಇತ್ತು ಅಷ್ಟೇ ಆ ಟೈಮಲ್ಲಿ ಅದೆಷ್ಟು ವಿಡಿಯೋ ಸುತ್ತ ತೋರಿಸೋಣ ಅನ್ನೋದಕ್ಕೋಸ್ಕರ ಮಾಡಿದೆ ಶಾಮಿಯಾನ ಹಾಕಿರೋ ಕಡೆ ನಾವು ಮಾಡಿಸಿದ್ದು ಫಂಕ್ಷನ್ನು ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆಪೋಸಿಟ್ ಇನ್ನೊಂದು ಚೌಟ್ರಿ ಕೂಡ ಇದೆ ಅದು ಆಲ್ರೆಡಿ ಬುಕ್ ಆಗಿತ್ತು ನಾವು ಬುಕ್ ಮಾಡೋಷ್ಟೊತ್ತಲ್ಲಿ ಸಂಡೇದು ವ್ಲಾಗ್ ಅಂದರೆ ಇಷ್ಟೇ ನಾನು ಮಾಡ್ಕೊಂಡಿದ್ದು ಬಂದವ್ರಿಗೆ ಮಾತಾಡ್ಸೋದು ಸ್ವಲ್ಪ ನಮ್ಮದು ಪಾಪುಗೆ ನೋಡ್ಕೊಳ್ಬೇಕಿತ್ತು ಜೊತೆಲಿ ಇವ್ನಿಂಗ್ ಸೌರವಾಗಿ ನೋಡ್ಕೊಳ್ಬೇಕಿತ್ತು ಸೊ ಆ ಓಡಾಟದಲ್ಲಿ ಬಂದವ್ರಿಗೆ ಮಾತಾಡ್ಸೋದು ಇದರಲ್ಲೇ ಬ್ಯುಸಿ ಆಗೋದ್ವಿ ಕೆಲವೊಂದ್ಸರಿ ವ್ಲಾಗ್ ಮಾಡೋಕ್ಕೂ ಕೂಡ ಮನಸ್ಸಿರಲ್ಲ ಆ ಥರ ಆಗೋಗ್ಬಿಡುತ್ತೆ ಅಷ್ಟು ಅಂದರೆ ಈ ಅದ್ರ ಕಡೆ ಗಮನವೇ ಹೋಗಿರಲ್ಲ ನನಗೆ ಅಷ್ಟು ಬ್ಯುಸಿ ಆಗೋಗ್ಬಿಟ್ಟೆ ಆವತ್ತು ಸೊ ಸ್ವಲ್ಪ ಹೊತ್ತು ಅದು ಇದು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ವೈಭವಿಗಲ್ಲಿ ಪೂರ್ತಿ ಸಿಮೆಂಟ್ನೆಲ್ಲ ಅದ್ರ ಮೇಲೆ ಬಿಡಬೇಕಿತ್ತು ಆಟಾಡೋಕ್ಕೆ ಅದು ಬಿಟ್ಟಿಲ್ಲ ಅಂತ ಆಡ್ತಾ ಇದ್ದಳು ಸೊ ಅವಳನ್ನು ಬಿಟ್ಟುಬಿಟ್ಟು ಆರಾಮಾಗಿ ಬಿಟ್ಟರೆ ಸುಮ್ಮನೆ ಆಟಾಡ್ತಿದ್ಲು ಯಾರು ಎತ್ಕೊಂಡು ಕಿರಿಕಿರಿ ಮಾಡ್ತಿದ್ಲು ಸೊ ಅವಳನ್ನು ಬಿಟ್ಟು ಸ್ವಲ್ಪ ಹೊತ್ತು ಆಟಾಡ್ಸಿದ್ವಿ ಎಲ್ಲರೂ ಊಟ ಮಾಡಿ ಹೊರಟಾಗ ರಾತ್ರಿ 6 ತನಕ ಆಗಿತ್ತು ಸಂಜೆ 6-7 ತನಕ ಆಗೋಯಿತು ರಾತ್ರಿ ಊಟನೂ ಅಲ್ಲೇ ಮಾಡಿಕೊಂಡು ನಾವು ಅಲ್ಲಿಂದ ಬಿಟ್ಟಾಗ 8 ಗಂಟೆ ಆಗಿತ್ತು ಸೊ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೈಟು ರಿಟರ್ನ್ ಎಲ್ಲರೂ ಕೂಡ ಮತ್ತು ಶಿವಮೊಗ್ಗಕ್ಕೆ ಹೊರಟು ಬಂದ್ವಿ 3 ದಿವಸ ಕಂಟಿನ್ಯೂಸ್ ಆಗಿ ನಾವು ಅಲ್ಲಿ ಊರಲ್ಲಿ ಉಳ್ಕೊಂಡಂಗೆ ಆಯಿತು ತುಂಬ ದಿವಸ ಆಗಿತ್ತು ನಮ್ಮ ಅಲ್ಲಿ ಹಳ್ಳಿಲೂ ಕೂಡ ಉಳ್ಕೊಂಡಿರಲಿಲ್ಲ ಜೀರಳ್ಳಿ ಅಂತ ನಮ್ಮ ಚಿಕ್ಕಪ್ಪ ಅವರು ಅಲ್ಲಿಯೂ ಕೂಡ ಉಳ್ಕೊಳ್ಳೋಕ್ಕಾಗಿರಲಿಲ್ಲ ಸೊ ಬಾವೋರ್ ಫ್ರೆಂಡ್ಸ್ ಒಂದಿಷ್ಟು ಜನ ಇದ್ದರು ಲಾಸ್ಟಿಗೆ ಪಾಪ ಅವರೆಲ್ಲರೂ ಎಲ್ಲ ಲಗೇಜ್ ಎಲ್ಲ ಇದು ಮಾಡಿ ಪ್ಯಾಕ್ ಮಾಡಿಸೋ ತನಕ ಸೊ ಆವಾಗೆಲ್ಲ ಮುಗಿಸ್ಕೊಂಡು 8:00 ಅಷ್ಟೊತ್ತಿಗೆಲ್ಲ ನಾವು ಶಿವಮೊಗ್ಗ ಹೊರಟ್ವಿ ಸೊ ಶಿವಮೊಗ್ಗ ಬಂದಮೇಲೆ ಮಾಲ್ನಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ವಿ ಸೊ ಅವರೆಲ್ಲ ಹೋಗ್ಬಿಟ್ಟು ತೋರಿಸ್ಕೊಂಡು ಹೊರಡೋಣ ಅಂತ ನಾವು ಸೋಮವಾರ ರಿಟರ್ನ್ ಹೊರಟ್ವಿ ದುರ್ಗಕ್ಕೆ ಹಾಗಾಗಿ ತೋರಿಸ್ಕೊಂಡು ಹೋಗಂತೆ ಅಂತೇಳಿ ಹೋದ್ವಿ ಅಲ್ಲಿ ಆಟ ಆಡೋತ್ತಿಗೆ ಮಕ್ಕಳು ಇನ್ನೇನು ಬಿಡೋದಿಲ್ಲ ಅಲ್ಲಿ ಮೇಲೆ ಗೇಮ್ಸ್ ಎಲ್ಲ ಇತ್ತಲ್ಲ ಸೊ 4B1 ಹೋಗೋಣ ಅಂದರು ಸೊ ಅಲ್ಲಿ ಅಷ್ಟೊದೆಲ್ಲ ಟೈಮ್ ಇರೋಲ್ಲ ಮತ್ತು ಅಲ್ಲಿ ರಶ್ ಇರುತ್ತೆ ಅಂಥೇಳಿ ಅಲ್ಲಿ ಕಾರ್ ಗೇಮು ಅದೆಲ್ಲ ಇತ್ತಲ್ಲ ಅಲ್ಲೇ ಆಡಿಸ್ಕೊಂಡು ಹೊರಟು ಬಂದ್ವಿ ಸೊ ನಮ್ಮ ಕಂಪ್ಲೀಟ್ ವ್ಲಾಗ್ ಒಂದೇ ಸಣ್ಣ ವ್ಲಾಗಲ್ಲಿ ಫಿನಿಶ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್